ಈ ವಾರದ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈ ವಾರ ಅಂದರೆ ಜೂನ್ 11ನೇ ತಾರೀಕಿಂದ 17ನೇ ತಾರೀಕುವರೆಗಿನ 12 ರಾಶಿಗಳ ಫಲಾಫಲವನ್ನು ನಾವು ನೋಡ್ತಾ ಹೋಗೋಣ. ಜೂನ್ ತಿಂಗಳ ಈ ವಾರ ಈ ಗ್ರಹಗಳ ಬದಲಾವಣೆಯೊಂದಿಗೆ ಈ ವಾರ ಅನೇಕ ರಾಶಿಯವರಿಗೆ ಸಂತೋಷ ಮತ್ತು ಯಶಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ಈ ವಾರ ಅನೇಕ ರಾಶಿಯವರಿಗೆ ಪ್ರಯೋಜನಗಳು ದೊರೆಯಲಿವೆ. ಹಾಗಾದರೆ ನಿಮ್ಮ ನಿಮ್ಮ ರಾಶಿಯ ಸ್ಥಿತಿಗತಿ ಏನಿದೆ ಅಂತ ತಿಳ್ಕೊಳ್ಳಿ. ನೋಡಿ, ಮೊದಲಿಗೆ ಮೇಷರಾಶಿ. ಈ ವಾರ ಮೇಷರಾಶಿಯ ಜನರ ತಲೆಯ ಮೇಲೆ ಬಹಳ ದೊಡ್ಡ ಹೊರೆ ಇರುತ್ತೆ, ಅಂದರೆ ಒತ್ತಡ ಇರುತ್ತೆ, ಕೆಲಸದ ಹೊರೆ ಇರುತ್ತೆ. ಇದನ್ನು ಸಾಧಿಸೋದಕ್ಕೆ ನೀವು ಹೆಚ್ಚಿನ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಕೂಡ ಮಾಡಬೇಕಾಗುತ್ತೆ. ಮನೆಯಲ್ಲಿ ಮತ್ತು ಹೊರಗಿನ ಅತಿಯಾದ ಕೆಲಸದಿಂದಾಗಿ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದಣಿದಿರ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಸಮಯದಲ್ಲಿ ನಿಮ್ಮ ದಿನಚರಿ ಮತ್ತು ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲದಿದ್ದರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರಬಹುದು. ಆದಾಗ್ಯೂ ವಾರದ ಆರಂಭದಲ್ಲಿ ನಿಮ್ಮ ಉತ್ತಮ ಸ್ನೇಹಿತರ ಪರಿಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ಈ ಸಮಯದಲ್ಲಿ ಪ್ರಭಾವಿ ವ್ಯಕ್ತಿಯ ಸಹಾಯ ನಿಮಗೆ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತೆ. ಈ ಅವಧಿಯಲ್ಲಿ ವಹಿವಾಟು ಮಾಡುವಾಗ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಬಹಳ ಜಾಗರೂಕರಾಗಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿರುವಂತಹ ವಿದ್ಯಾರ್ಥಿಗಳು ಅಪೇಕ್ಷಿತ ಯಶಸ್ಸನ್ನು ಪಡೆಯೋದಕ್ಕೆ ಶ್ರಮಿಸಬೇಕಾಗತ್ತೆ, ಕಠಿಣ ಪರಿಶ್ರಮ ಬೇಕಾಗತ್ತೆ. ನಿಮ್ಮ ಪ್ರೀತಿಯ ಸಂಬಂಧವನ್ನು ಗಾಢವಾಗಿಸಲು ನೀವು ಬಯಸಿದರೆ ಈ ವಾರ ನಿಮ್ಮ ಪ್ರೀತಿಯ ಸಂಗಾತಿಯ ಭಾವನೆಯನ್ನು ನಿರ್ಲಕ್ಷಿಸುವ ತಪ್ಪನ್ನು ನೀವು ಮಾಡಬಾರದು. ಇನ್ನು ವೃಷಭರಾಶಿ. ವೃಷಭರಾಶಿಯ ಜನರು ಈ ವಾರ ಹೆಮ್ಮೆ ಮತ್ತು ಅವಮಾನ ಈ ಎರಡೂ ಪದಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಬೇಕಾಗತ್ತೆ. ವಾರದ ಆರಂಭದಲ್ಲಿ ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಿಸುವ ಅವಶ್ಯಕತೆ ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ಮಾತುಗಳು ವಿಷಯಗಳನ್ನು ಕೆಟ್ಟದಾಗಿ ಮಾಡಬಹುದು. ನಿಮ್ಮ ಮಾತುಗಳನ್ನು ಕೆಟ್ಟದಾಗಿ ಪರಿಣಮಿಸುವ ಸಾಧ್ಯತೆ ಇರುತ್ತೆ. ನಿಮ್ಮ ಮಾತುಗಳು ವಿಷಯಗಳನ್ನು ಹಾಳು ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಉತ್ಸುಕರಾಗುವ ಮೂಲಕ ನೀವು ಪ್ರಜ್ಞೆಯನ್ನು ಕಳೆದುಕೊಳ್ಳದಂತೆ ನಿಮ್ಮನ್ನು ನೀವು ಉಳಿಸಿಕೊಂಡ್ರೆ ನಿಮ್ಮ ವಿಶೇಷ ಕೆಲಸದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಾರದಾರಂಭದಲ್ಲಿ ವೃತ್ತಿ ವ್ಯಾಪಾರ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣಗಳು ಆಹ್ಲಾದಕರವಾಗಿರುತ್ತೆ ಮತ್ತು ಅಪೇಕ್ಷಿತ ಫಲಿತಾಂಶವನ್ನು ಕೂಡ ನೀಡುತ್ತೆ. ಅದರ ಜೊತೆಗೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ಕುಟುಂಬದ ಬಗ್ಗೆಯೂ ಕೂಡ ಗಮನವನ್ನು ಹರಿಸಬೇಕು. ಇಲ್ಲದಿದ್ದರೆ ವೈವಾಹಿಕ ಜೀವನ ಪರಿಣಾಮ ಬೀರುತ್ತೆ. ಈ ಸಮಯದಲ್ಲಿ ಭೂಮಿ ಆಸ್ತಿ ವ್ಯವಹಾರ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿವಾದಗಳನ್ನು ಪರಿಹರಿಸುವಾಗ ನಿಮ್ಮ ಹಿತೈಷಿಗಳ ಸಲಹೆಯನ್ನು ತೆಗೆದುಕೊಳ್ಳೋದು ಮರಿಬೇಡಿ. ಈ ಅವಧಿಯಲ್ಲಿ ನೀವು ಶಾಂತಿ ಮತ್ತು ಉದ್ವೇಗದಿಂದ ಕೆಲಸ ಮಾಡಿದರೆ ನಿಮ್ಮ ಕೆಲಸದಲ್ಲಿ ನೀವು ವಿಶೇಷ ಸಾಧನೆಯನ್ನು ಪಡೆಯುತ್ತೀರಿ. ಉದ್ಯೋಗಿಗಳು ತಮ್ಮ ಅಗತ್ಯಗಳನ್ನು ಪೂರೈಸಲು ಹೆಚ್ಚುವರಿ ಆದಾಯದ ಮೂಲಗಳನ್ನು ಹುಡುಕಬೇಕಾಗುತ್ತೆ. ಪ್ರೇಮ ಸಂಬಂಧದಲ್ಲಿ ಎಚ್ಚರಿಕೆಯೊಂದಿಗೆ ಒಂದು ಹೆಜ್ಜೆಯನ್ನು ಮುಂದಿಡಬಹುದು ಮತ್ತು ಭಾವನೆಗಳಿಂದ ದೂರ ಸರಿಯುವ ಮೂಲಕ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸಬೇಕಾಗತ್ತೆ. ವಾರದ ಮಧ್ಯದಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ಆಶ್ಚರ್ಯಕರ ಉಡುಗೊರೆಯನ್ನು ಪಡೆಯುತ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಜನರು ಈ ವಾರ ತಮ್ಮ ಗುರಿಯತ್ತ ಸರಿಯಾದ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ನಿರೀಕ್ಷಿತ ಯಶಸ್ಸನ್ನು ಪಡೆಯುತ್ತೀರಿ. ನೀವು ಅಂದುಕೊಂಡಿದ್ದನ್ನು ಸಾಧಿಸಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಉತ್ತಮವಾಗಿ ಸಾಬೀತುಪಡಿಸಲು ನೀವು ಹೆಚ್ಚು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಉದ್ಯೋಗಸ್ಥರು ತಮ್ಮ ಅಧೀನ ಅಧಿಕಾರಿಗಳು ಮತ್ತು ಹಿರಿಯರೊಂದಿಗೆ ಒಟ್ಟಿಗೆ ನಡೆಯೋದು ಉತ್ತಮ, ಅಂದರೆ ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗಿ. ಕುಟುಂಬದಲ್ಲಿ ಸಹೋದರ ಅಥವಾ ಸಹೋದರಿಯರೊಂದಿಗೆ ಯಾವುದಾದರೂ ವಿಷಯದ ಬಗ್ಗೆ ವಿವಾದಗಳು ಉಂಟಾಗಬಹುದು. ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ವಿವಾದದ ಬದಲಿಗೆ ಸಂಭಾಷಣೆಯ ಬೆಂಬಲವನ್ನು ನೀವು ತೆಗೆದುಕೊಳ್ಳಬೇಕಾಗತ್ತೆ. ಅಂದರೆ ಮಾತುಕತೆ ಮೂಲಕ ಜಗಳಾಡೋದು ಬದಲು ಅದನ್ನು ಶಾಂತಿಯುತವಾಗಿ ಬಗೆಹರಿಸ್ಕೋಬೇಕು. ವಾರದ ದ್ವಿತೀಯಾರ್ಧವು ಮೊದಲಾರ್ಧಕ್ಕಿಂತ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ನೀವು ಹೊಸ ಯೋಜನೆಗೆ ಸೇರಬಹುದು ಮತ್ತು ಕೆಲಸ ಮಾಡಬಹುದು. ಸೌಕರ್ಯಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಿರುವುದರಿಂದ ಜೇಬಿನ ಹೆಚ್ಚಿನ ಹಣ ಖರ್ಚಾಗುತ್ತೆ. ಮಹಿಳೆಯರಿಗೆ ಆಭರಣ ಮತ್ತು ಅಲಂಕಾರಿಕ ವಸ್ತುಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ. ಆದಾಗ್ಯೂ ಈ ಸಮಯದಲ್ಲಿ ನೀವು ಹಣವನ್ನು ಖರ್ಚು ಮಾಡುವಾಗ ನಿಮ್ಮ ಜೇಬಿನ ಸಂಪೂರ್ಣ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ನಿಮ್ಮ ಹಣವನ್ನು ಸಾಲ ಪಡಿಬೇಕಾದಂಥ ಪರಿಸ್ಥಿತಿ ಎದುರಾಗಬಹುದು. ವ್ಯವಹಾರದ ದೃಷ್ಟಿಯಿಂದ ಸಮಯವು ಮಂಗಳಕರವಾಗಿದೆ. ವ್ಯಾಪಾರದಲ್ಲಿ ಲಾಭ ಇರುತ್ತೆ. ಪ್ರೇಮ ಸಂಬಂಧಗಳು ತೀವ್ರವಾಗಿರ್ತವೆ. ಪ್ರೇಮ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗುತ್ತೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಇನ್ನು ಕಟಕರಾಶಿ. ಕಟಕರಾಶಿಯವರು ವಾರದಲ್ಲಿ ಯಾವುದೇ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಮಾಡಬೇಕಾಗತ್ತೆ. ಈ ವಾರ ನಿಮ್ಮ ಕೆಲಸವನ್ನು ಹಾಳು ಮಾಡುವುದರಲ್ಲಿ ನಿರತರಾಗಿರುವ ಜನರೊಂದಿಗೆ
ನೀವು ಅತ್ಯಂತ ಜಾಗರೂಕರಾಗಿರಬೇಕು ನಿಮ್ಮ ಅಕ್ಕಪಕ್ಕ ಇರುವವರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು ಅದೇ ಸಮಯದಲ್ಲಿ ನಿಮ್ಮ ಮೂಲಕ ತಮ್ಮ ಕೆಲಸವನ್ನು ಸಾಬೀತುಪಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿರುವಂತ ಜನರಿಂದ ನೀವು ಸರಿಯಾದ ಅಂತರವನ್ನು ಇಟ್ಕೋಬೇಕಾಗುತ್ತೆ ಶೇರ್ ಮಾರುಕಟ್ಟೆ ಬೆಟ್ಟಿಂಗ್ ಇತ್ಯಾದಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕಾಗುತ್ತೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಮತ್ತು ಯಾವುದೇ ಅಪಾಯಕಾರಿ ಯೋಜನೆ ಅಥವಾ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡುವ ತಪ್ಪನ್ನು ಮಾಡಬೇಡಿ ಇಲ್ಲದಿದ್ದರೆ ನೀವು ಲಾಭದ ಬದಲು ನಷ್ಟವನ್ನು ಎದುರಿಸಬೇಕಾಗುತ್ತೆ ಕೆಲಸ ಮಾಡುವ ಮಹಿಳೆಯರಿಗೆ ವಾರದ ದ್ವಿತೀಯಾರ್ಧದಲ್ಲಿ ಮನೆ ಮತ್ತು ಕೆಲಸದ ನಡುವೆ ಸಮತೋಲನವನ್ನು ಸಾಧಿಸಲು ಕಷ್ಟವಾಗುತ್ತೆ ಪ್ರೇಮ ಸಂಬಂಧದ ವಿಷಯದಲ್ಲಿ ಈ ವಾರ ಸಾಮಾನ್ಯವಾಗಿರುತ್ತೆ ಪ್ರೇಮ ಸಂಗಾತಿಯೊಂದಿಗೆ ಕಳೆಯುವ ಸಮಯ ಬಹಳ ಅವಕಾಶ ಸಿಗುತ್ತೆ ಸಮಯ ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ವಾರದ ಕೊನೆಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ತೀರ್ಥಯಾತ್ರೆ ಅಥವಾ ಪ್ರವಾಸಿ ತಾಣಕ್ಕೆ ಹೋಗೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಇನ್ನು ಸಿಂಹರಾಶಿಯವರಿಗೆ ಈ ವಾರ ವೃತ್ತಿ ವ್ಯವಹಾರಕ್ಕೆ ಬಹಳ ಮಂಗಳಕರವಾದ ವಾರವಾಗಿದೆ ಇದು ಆದರೆ ವೈಯಕ್ತಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ಎದುರಾಗ್ತವೆ ವಾರದ ಆರಂಭದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಿ ಬಡ್ತಿ ಅಥವಾ ಇನ್ಕ್ರಿಮೆಂಟ್ಗಾಗಿ ಕಾಯ್ತಾ ಇರುವವರಿಗೆ ನೀವು ಒಂದು ಒಳ್ಳೆಯ ಸುದ್ದಿ ಸಿಗುತ್ತೆ ನಿರೀಕ್ಷೆಗಿಂತ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸಿಕೊಡ್ತಾರೆ ಈ ಸಮಯದಲ್ಲಿ ನಿಮ್ಮೊಳಗೆ ವಿಭಿನ್ನ ಶಕ್ತಿ ಗೋಚರಿಸುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಮುಂದುವರಿಯೋದಕ್ಕೆ ನೀವು ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿ ಕಾಣಿಸಬಹುದು ಈ ಸಮಯದಲ್ಲಿ ಉತ್ತಮ ಪಾಲುದಾರಿಕೆಗಳು ನಿಮಗೆ ಶಕ್ತಿ ತುಂಬುತ್ತವೆ ಆದಾಗ್ಯೂ ಮ್ಯೂಚುವಲ್ ಫಂಡ್ಗಳು ಷೇರುಗಳು ಅಥವಾ ಬೇರೆಯಲ್ಲಿಯಾದರೂ ಹಣವನ್ನು ಹೂಡಿಕೆ ಮಾಡುವಾಗ ನಿಮ್ಮ ಹಿತೈಷಿಗಳ ಸಲಹೆಯನ್ನು ತೆಗೆದುಕೊಳ್ಳುವುದನ್ನು ಮರೆಯಬೇಡಿ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದರೆ ಹಣದ ವ್ಯವಹಾರದಲ್ಲಿ ಸಂಪೂರ್ಣ ಕಾಳಜಿಯನ್ನು ನೀವು ವಹಿಸಬೇಕು ಮತ್ತು ಖಾತೆಗಳನ್ನು ತೆರವುಗೊಳಿಸಿದ ನಂತರ ಮುಂದುವರಿಯಬೇಕು ಈ ವಾರ ಹೆಚ್ಚಿನ ಸಮಯ ಮಹಿಳೆಯರು ಪೂಜೆಯಲ್ಲಿ ಕಳೀತಾರೆ ಮತ್ತು ಹೆಚ್ಚಿನ ಯುವಕರು ಮೋಜು ಮಾಡ್ತಾರೆ ವಾರದ ಮಧ್ಯದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಯಾರಿಗಾದರೂ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ನೀವು ಪಡಿತೀರಿ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಪ್ರೇಮ ಸಂಬಂಧವನ್ನು ಮದುವೆಗೆ ಪರಿವರ್ತಿಸಲು ನಿಮ್ಮ ಸಂಬಂಧಿಕರಿಂದ ಅನುಮತಿ ಸಿಗುತ್ತೆ ಮತ್ತೊಂದು ಕಡೆ ವಿವಾಹಿತರ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಆದರೂ ಅವರು ಎಲ್ಲ ವಿಷಯಗಳ ಬಗ್ಗೆ ಆತೆಯ ಕಡೆಯಿಂದ ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನ ಸಹಕಾರ ಮತ್ತು ಬೆಂಬಲವನ್ನು ಪಡೆಯಬಹುದು ಆರೋಗ್ಯ ಸಾಮಾನ್ಯವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದರೆ ಈ ವಾರ ಕನ್ಯಾ ರಾಶಿಯವರಿಗೆ ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತೆ ಕನ್ಯಾ ರಾಶಿಯ ಜನರು ಈ ವೃತ್ತಿ ವ್ಯವಹಾರದಲ್ಲಿ ಅದ್ಭುತ ಪ್ರಗತಿಯನ್ನು ಕಾಣುತ್ತಾರೆ ವಿಶೇಷ ಅಂದರೆ ಈ ಸಮಯದಲ್ಲಿ ನಿಮ್ಮ ಹಿತೈಷಿಗಳ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ನೀವು ಪಡಿತೀರಿ ಈ ವಾರ ನಿಮ್ಮ ಮಾತು ಮತ್ತು ನಡವಳಿಕೆ ಮೂಲಕ ನೀವು ಅನೇಕ ಜನರ ಹೃದಯವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ನೀವು ಕೆಲವು ಸಮಯದಿಂದ ನಿಮ್ಮ ಹೃದಯದ ಮಾತುಗಳನ್ನು ಯಾರೊಬ್ಬರ ಮುಂದೆ ಇಡೋದಕ್ಕೆ ಇಷ್ಟಪಡ್ತಾ ಇದ್ದರೆ ಪ್ರಯತ್ನಿಸ್ತಾ ಇದ್ದರೆ ಈ ವಾರ ಹಾಗೆ ಮಾಡೋದರಿಂದ ಕೆಲಸ ನಡೆಯುತ್ತೆ ವ್ಯಾಪಾರದ ದೃಷ್ಟಿಯಿಂದ ಈ ವಾರ ಲಾಭದಾಯಕವಾಗಿರುತ್ತೆ ಈ ವಾರ ಪೂರ್ತಿ ನಿಮಗೆ ಹಣದ ಒಳಹರಿವು ಇರುತ್ತೆ ಇದು ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ಹೆಚ್ಚು ಮಾಡುತ್ತೆ ವಾರದ ಉತ್ತರಾರ್ಧದಲ್ಲಿ ನೀವು ಭೂಮಿ ಮತ್ತು ಕಟ್ಟಡಗಳನ್ನು ಖರೀದಿಸುವ ಸಾಧ್ಯತೆ ಇದೆ ಮಾರಾಟ ಮಾಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ ಇದು ನಿಮಗೆ ಲಾಭದಾಯಕವಾಗಿರುತ್ತೆ ಈ ಸಮಯದಲ್ಲಿ ಧರ್ಮ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಹೆಚ್ಚಿನ ಸಮಯವನ್ನು ಪೂಜೆ ಪಾರಾಯಣ ಅಥವಾ ಸಮಾಜ ಕಾರ್ಯ ಇತ್ಯಾದಿಗಳಲ್ಲಿ ಕಳೀತೀರಿ ವಾರದ ಉತ್ತರಾರ್ಧದಲ್ಲಿ ಮಗುವಿನ ಕಡೆಯಿಂದ ಅಥವಾ ಮಕ್ಕಳ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಗಳು ಸಿಗ್ತವೆ ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಆರೋಗ್ಯ ಸಾಮಾನ್ಯವಾಗಿರುತ್ತೆ ಇನ್ನು ತುಲಾರಾಶಿಯವರಿಗೆ ಈ ವಾರ ತಮ್ಮ ಕೆಲಸದಲ್ಲಿ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಯಾವುದೇ ದೊಡ್ಡ ತಪ್ಪು ಮಾಡೋದನ್ನು ನೀವು ತಪ್ಪಿಸಬೇಕಾಗತ್ತೆ ಇಲ್ಲದಿದ್ದರೆ ಅದಕ್ಕಾಗಿ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಕ್ಷೇತ್ರದಲ್ಲಿ ಅಂದರೆ ಕೆಲಸ ಮಾಡುವಂಥ ಜಾಗದಲ್ಲಿ ಯಾವುದೇ ರೀತಿಯ ದೊಡ್ಡ ತಪ್ಪು ಮಾಡೋದನ್ನು ನೀವು ತಪ್ಪಿಸಬೇಕು ನಿಮ್ಮ ಕೆಲಸವನ್ನು ಬೇರೆಯವರ ಕೈಯಲ್ಲಿ ಮಾಡೋದನ್ನು ತಪ್ಪಿಸಬೇಕು ಅದರಲ್ಲಿ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡಬೇಡಿ ಇಲ್ಲದಿದ್ದರೆ ನಿಮ್ಮ ಬಾಸ್ ಅಥವಾ ಓನರ್ ಕೋಪಕ್ಕೆ ಬಲಿಯಾಗಬೇಕಾಗತ್ತೆ ಈ ಅವಧಿಯಲ್ಲಿ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವಾಗ ಉದ್ಯಮಿಗಳು ಬಹಳ ಜಾಗರೂಕರಾಗಿರಬೇಕು ತುಲರಾಶಿಯವರಿಗೆ ಈ ವಾರ ಹಣವು ನೇರವಾಗಿ ಬರುತ್ತೆ ಆದರೆ ಅದೇ ವೇಗದಲ್ಲಿ ಅದು ಖರ್ಚಾಗಿ ಹೋಗುತ್ತೆ ಯುವಕರು ಈ ವಾರ ಹೆಚ್ಚಿನ ಸಮಯವನ್ನು ಆಪ್ತ ಸ್ನೇಹಿತರೊಂದಿಗೆ ಮೋಜು ಮಸ್ತಿ ಮಾಡ್ತಾರೆ ಮಹಿಳೆಯರು ತಮ್ಮ ಜೀವನದ ಒಳ್ಳೆಯದನ್ನು ಆನಂದಿಸುವುದು ಮತ್ತು ಬೆರೆಯುವುದು ಕಂಡುಬಂದರೆ ವಯಸ್ಸಾದವರು ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗಿರ್ತಾರೆ ಉದ್ಯೋಗಸ್ಥ ಮಹಿಳೆಯರು ವಾರದ ಕೊನೆಯಲ್ಲಿ ಕೆಲವು ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಇದು ಕೆಲಸದ ಸ್ಥಳದಲ್ಲಿ ಮತ್ತು ಕುಟುಂಬದಲ್ಲಿ ಅವರ ಗೌರವವನ್ನು ಹೆಚ್ಚಿಸುತ್ತೆ ಪ್ರೇಮ ಸಂಬಂಧದಲ್ಲಿನ
ಕೆಲವು ಅಡೆತಡೆಗಳು ಕಂಡುಬರ್ತವೆ. ಆದರೆ ಸ್ತ್ರೀ ಗೆಳೆತನದ ಸ್ನೇಹದಿಂದಾಗಿ ನೀವು ಅವುಗಳನ್ನು ಜಯಿಸೋದಕ್ಕೆ ಸಾಧ್ಯವಾಗುತ್ತೆ. ಸಂತೋಷದ ದಾಂಪತ್ಯ ಜೀವನಕ್ಕಾಗಿ, ನಿಮ್ಮ ಜೀವನ ಸಂಗಾತಿಗಾಗಿ, ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಜನರು ಈ ವಾರ ಜೀವನದ ಯಾವುದೇ ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ ಇಡಬೇಕಾಗತ್ತೆ. ಈ ಯೋಜಿತ ನಿಮ್ಮ ಯೋಜಿತ ಕೆಲಸದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯೋದಕ್ಕೆ ಆಗೋದಿಲ್ಲ ಮತ್ತು ನೀವು ಅನಗತ್ಯ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಮೈಮೇಲೆ ಹಾಕೋತೀನಿ. ವಾರದ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುತ್ತೆ. ಅದು ಮುಗಿದ ನಂತರ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದಣಿದಿರ್ತೀರಿ. ಈ ಸಮಯದಲ್ಲಿ ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಇತರ ಸಮಸ್ಯೆಗಳು ನಿಮ್ಮ ಮಾನಸಿಕ ಸಮಸ್ಯೆಗಳನ್ನು ಹೆಚ್ಚು ಮಾಡುತ್ತೆ. ಅದರ ಋಣಾತ್ಮಕ ಪರಿಣಾಮ ಅಂದರೆ ನೆಗೆಟಿವ್ ಪರಿಣಾಮ ಏನಿದೆ, ಎಫೆಕ್ಟ್ ಏನಿದೆ, ಅದು ನಿಮ್ಮ ಮಾತು ಮತ್ತು ನಡವಳಿಕೆ ಮೇಲೆ ಕಾಣ್ತೀರಿ. ನಿಮ್ಮ ಉತ್ತಮ ಪ್ರಯತ್ನಗಳ ಹೊರತಾಗಿಯೂ ಪ್ರಾಯೋಗಿಕವಾಗಿ ನಿಮ್ಮನ್ನು ನಿಯಂತ್ರಿಸೋದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ನೀವು ಈ ಸಮಯದಲ್ಲಿ ನಿಮ್ಮ ನಿಕಟ ಸ್ನೇಹಿತರು ಮತ್ತು ಕುಟುಂಬವನ್ನು ಯಾವುದೇ ಸಂದರ್ಭದಲ್ಲಿ ಕೋಪಗೊಳಿಸಬೇಡಿ, ಯಾಕಂದರೆ ಅವರು ನಿಮ್ಮ ನಿಜವಾದ ಶಕ್ತಿಯಾಗಿದ್ದಾರೆ. ವ್ಯಾಪಾರಸ್ಥರು ಮಾರುಕಟ್ಟೆಯಲ್ಲಿ ತಮ್ಮ ಖ್ಯಾತಿಯನ್ನು ಉಳಿಸಿಕೊಳ್ಳೋದಕ್ಕೆ ಹೆಚ್ಚು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಪ್ರೀತಿಯ ಸಂಬಂಧದಲ್ಲಿ ಯಾವುದಕ್ಕೂ ಆತುರ ಪಡುವುದು ಸೂಕ್ತ ಅಲ್ಲ. ಪ್ರೇಮ ಸಂಬಂಧವನ್ನು ಗಾಢವಾಗಿಸಲು ಪ್ರೀತಿಯ ಸಂಗಾತಿಯ ಒತ್ತಾಯ ಮತ್ತು ನಿರೀಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ವಾರ ಮೊದಲಾರ್ಧದಲ್ಲಿ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಬರುತ್ತೆ. ಇದರಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ದುಃಖ ಮತ್ತು ಅಸಮಾಧಾನವನ್ನು ಹೊಂದಿರುತ್ತೆ. ವೃತ್ತಿ ವ್ಯವಹಾರದ ವಿಷಯದಲ್ಲಿ ನಿಮ್ಮ ಅದೃಷ್ಟವು ವಾರ ಇಡೀ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈ ವಾರ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳೋದಕ್ಕೆ ನಿಮ್ಮ ಕುಟುಂಬ ಸದಸ್ಯರ ಮಾತುಗಳು ಮತ್ತು ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸಬೇಕು. ನಿಮ್ಮ ವ್ಯವಹಾರವನ್ನು ದೀರ್ಘಕಾಲದವರೆಗೆ ವಿಸ್ತರಿಸಲು ನೀವು ಯೋಚಿಸ್ತಾ ಇದ್ದರೆ ಈ ವಾರ ನಿಮ್ಮ ಆಸೆ ಈಡೇರುತ್ತೆ. ಪ್ರೇಮ ಸಂಬಂಧದ ದೃಷ್ಟಿಯಿಂದ ಈ ವಾರ ಸಂಪೂರ್ಣವಾಗಿ ಅನುಕೂಲಕರವಾಗಿದೆ. ವಿರುದ್ಧ ಲಿಂಗದ ಕಡೆಗೆ ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತೆ. ಈಗಾಗಲೇ ನಡೀತಾ ಇರುವ ಪ್ರೇಮ ಸಂಬಂಧ ಗಟ್ಟಿಯಾಗತ್ತೆ. ವೈವಾಹಿಕ ಜೀವನವನ್ನು ಸಂತೋಷಪಡಿಸೋದಕ್ಕೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಬೇಕು ಮತ್ತು ಕುಟುಂಬದ ಅಗತ್ಯತೆಗಳು ಮತ್ತು ಜೀವನ ಸಂಗಾತಿಯ ಭಾವನೆಯನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಬೇಕು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಸ್ವಲ್ಪ ಸಮಾಧಾನದಿಂದ ಕೂಡಿರುತ್ತೆ. ಕೆಲವು ದಿನಗಳಿಂದ ನಡೀತಾ ಇದ್ದ ಸಮಸ್ಯೆಗಳು ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಬಗೆಹರಿತವೆ. ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ಸಮಯದವರೆಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರೆ ಈ ವಾರ ನೀವು ಸರಿಯಾದ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ. ಅದನ್ನು ಪೂರೈಸಲು ಮತ್ತು ನಿಮ್ಮನ್ನು ಸಾಬೀತುಪಡಿಸಿಕೊಳ್ಳೋದಕ್ಕೆ ನೀವು ಹೆಚ್ಚು ಶ್ರಮಿಸಬೇಕಾಗತ್ತೆ. ಈ ವಾರ ಮಧ್ಯದಲ್ಲಿ ಒಬ್ಬ ಸ್ತ್ರೀ ಸ್ನೇಹಿತರ ಸಹಾಯದಿಂದ ನೀವು ವಿಶೇಷ ವ್ಯಕ್ತಿತ್ವವನ್ನು ಸ್ಥಾಪಿಸೋದಕ್ಕೆ ಅವಕಾಶವನ್ನು ಪಡೀತೀರಿ. ಈ ಅವಧಿಯಲ್ಲಿ ಉದ್ಯೋಗಿಗಳಿಗೆ ಹೆಚ್ಚುವರಿ ಆದಾಯದ ಮೂಲಗಳಿರ್ತವೆ. ಆದರೆ ಆದಾಯಕ್ಕೆ ಹೋಲಿಸಿದರೆ ವೆಚ್ಚವೇ ಜಾಸ್ತಿಯಾಗಿರುತ್ತೆ. ಆರ್ಥಿಕ ಬಿಕ್ಕಟ್ಟು ಹಾಗೆ ಉಳಿಯುತ್ತೆ. ವಾರದ ದ್ವಿತೀಯಾರ್ಧದಲ್ಲಿ ಕೆಲಸ ಮಾಡುವ ಮಹಿಳೆಯರು ಅತಿಯಾದ ಕೆಲಸದ ಕಾರಣದಿಂದಾಗಿ ಸ್ವಲ್ಪ ಒತ್ತಡವನ್ನು ಹೊಂದಿರ್ತಾರೆ. ಈ ಸಮಯದಲ್ಲಿ ಮಕರ ರಾಶಿಯರ ವರ್ತನೆ ನಿರ್ದಿಷ್ಟ ವ್ಯಕ್ತಿಯ ಕಡೆಗೆ ನಕಾರಾತ್ಮಕವಾಗಿರುತ್ತೆ, ಅಂದರೆ ನೆಗೆಟಿವ್ ಆಗಿರುತ್ತೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿ ಅಥವಾ ಕುಟುಂಬದಲ್ಲಿ ಸಂಬಂಧಿಕರೊಂದಿಗೆ ಘರ್ಷಣೆ ಕೂಡ ಉಂಟಾಗಬಹುದು. ಅಂತಹ ತೊಂದರೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾದರೆ ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗುತ್ತೆ. ಪ್ರೇಮ ಸಂಬಂಧದಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯುವ ಅವಶ್ಯಕತೆ ಇರುತ್ತೆ. ಸಂಗಾತಿಯ ಆರೋಗ್ಯವು ಕಾಳಜಿಯ ವಿಷಯವಾಗಿ ಉಳಿದುಕೊಳ್ಳುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಅದೃಷ್ಟ ತರಲಿದೆ. ಈ ವಾರ ನಿಮ್ಮ ಯೋಜಿತ ಕೆಲಸವು ಸಮಯಕ್ಕೆ ಪೂರ್ಣಗೊಳ್ಳುತ್ತೆ. ಇದರಿಂದಾಗಿ ನಿಮ್ಮಲ್ಲಿ ವಿಭಿನ್ನ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಕಾಣಬಹುದು. ಈ ವಾರ ನಿಮ್ಮ ಮಾತು ಮತ್ತು ನಡವಳಿಕೆಯ ಮೂಲಕ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತೆ. ವಾರದ ಆರಂಭದಲ್ಲಿ ನೀವು ಯಾವುದೇ ಮಂಗಳಕರ ಅಥವಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಪಡೆಯುತ್ತೀರಿ. ಈ ಸಮಯದಲ್ಲಿ ಬಹಳ ಸಮಯದ ನಂತರ ಆತ್ಮೀಯ ವ್ಯಕ್ತಿಯನ್ನು ಭೇಟಿ ಮಾಡಲು ಸಾಧ್ಯವಿರುತ್ತೆ. ನೀವು ದೀರ್ಘಕಾಲದವರೆಗೆ ವಿದೇಶದಲ್ಲಿ ನಿಮ್ಮ ವೃತ್ತಿ ಅಥವಾ ವ್ಯವಹಾರಕ್ಕಾಗಿ ಶ್ರಮಿಸ್ತಾ ಇದ್ದರೆ ಈ ವಾರ ನಿಮ್ಮ ಪ್ರಯತ್ನಗಳ ಸಕಾರಾತ್ಮಕ ಫಲಿತಾಂಶಗಳು ನೀವು ನೋಡ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೀತಾರೆ. ವಾರದ ದ್ವಿತೀಯಾರ್ಧದಲ್ಲಿ ಭೂಮಿ, ಕಟ್ಟಡ ಅಥವಾ ಪೂರ್ವಜರ ಆಸ್ತಿ ಪಡೆಯುವಲ್ಲಿ ಅಡೆತಡೆಗಳು ನಿವಾರಣೆ ಆಗ್ತವೆ.
ಈ ಸಮಯ ಪ್ರಣಯಕ್ಕೆ ಬಹಳ ಮಂಗಳಕರವಾಗಿರುತ್ತೆ ಕುಟುಂಬದೊಂದಿಗೆ ಸಂತೋಷದಿಂದ ಸಮಯ ಕಳಿತೀರಿ ಈ ಸಮಯದಲ್ಲಿ ನೀವು ಇದ್ದಕ್ಕಿದ್ದಂತೆ ನಿಮ್ಮ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗ್ತೀರಿ ವಾರದ ದ್ವಿತೀಯಾರ್ಧದಲ್ಲಿ ನಿಮ್ಮ ಸಮುದಾಯ ಅಥವಾ ಕುಟುಂಬದಲ್ಲಿ ದೊಡ್ಡ ಜವಾಬ್ದಾರಿ ಅಥವಾ ಪಾತ್ರವನ್ನು ವಹಿಸುವ ಅವಕಾಶವನ್ನು ನೀವು ಪಡೆದುಕೊಳ್ಳುತ್ತೀರಿ ಇನ್ನು ಮೀನ ರಾಶಿ ಮೀನ ರಾಶಿಯವರು ಈ ವಾರ ತಮ್ಮ ಹಣ ಮತ್ತು ಸಮಯ ಎರಡನ್ನೂ ಉತ್ತಮವಾಗಿ ನಿರ್ವಹಿಸಿಕೊಂಡು ಮುನ್ನಡೆಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಬರುವ ಎಲ್ಲಾ ರೀತಿಯ ಸವಾಲುಗಳನ್ನು ನೀವು ಸುಲಭವಾಗಿ ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ ನೀವು ಇದನ್ನು ನಿರ್ಲಕ್ಷಿಸಿದರೆ ನೀವು ಮಾನಸಿಕ ಮಾತ್ರವಲ್ಲದೆ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ ವಾರದ ಆರಂಭದಲ್ಲಿ ಇದ್ದಕ್ಕಿದ್ದಂತೆ ನೀವು ಮನೆ ದುರಸ್ತಿ ಅಥವಾ ಯಾವುದೇ ಇತರ ಅಗತ್ಯತೆಗಳಿಗಾಗಿ ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮ ವ್ಯವಹಾರವನ್ನು ಉತ್ತಮ ರೀತಿಯಲ್ಲಿ ನಡೆಸೋದಕ್ಕೆ ನೀವು ಅದಕ್ಕಾಗಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಈ ವಾರ ನೀವು ಯಾವುದೇ ಯೋಜನೆಯಲ್ಲಿ ಅಪಾಯಕಾರಿ ಹೂಡಿಕೆಯನ್ನು ತಪ್ಪಿಸಬೇಕು ಈ ವಾರ ನೀವು ಆರ್ಥಿಕವಾಗಿ ಮಾತ್ರವಲ್ಲದೆ ದೈಹಿಕ ಗಾಯದ ಅಪಾಯವನ್ನು ಕೂಡ ಎದುರಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು ಪ್ರೇಮ ಸಂಬಂಧದಲ್ಲಿ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಬೆರೆಯೋದಕ್ಕೆ ಬಿಡಬೇಡಿ ಮತ್ತು ಪ್ರೀತಿ ಸಂಗಾತಿಯ ಭಾವನೆಯನ್ನು ನೋಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಕಷ್ಟದ ಸಮಯದಲ್ಲಿ ಜೀವನ ಸಂಗಾತಿ ನೆರಳಿನಂತೆ ನಿಮ್ಮೊಂದಿಗೆ ಇರ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು